ಕೊರೋನಾ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಇಡೀ ದೇಶದಲ್ಲಿ ಲಾಕ್ಡೌನ್ ಜಾರಿಯಲ್ಲಿದೆ. ಈ ಮಹಾಮಾರಿಯನ್ನ ತಡೆಗಟ್ಟಲು ಇರುವ ಒಂದೇ ಅವಕಾಶ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವುದು ಎನ್ನುವ ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಸಂದರ್ಭದಲ್ಲಿ ಹೇಳಿದ್ರು. ಇದೀಗ ಈ ಸೂಚನೆಯನ್ನ ಸಾರ್ವಜನಿಕರು ಪಾಲಿಸಲು ಆರಂಭಿಸಿದ್ದು, ಪುತ್ತೂರಿನ ಹಲವು ಕಡೆಗಳಲ್ಲಿ ಈ ಸಾಮಾಜಿಕ ಅಂತರ ಕಾಯ್ದುಕೊಂಡ ದೃಶ್ಯಗಳು ಇಂದು ಕಂಡು ಬಂದಿದೆ. ಅವಶ್ಯಕ ವಸ್ತುಗಳಿಗಾಗಿ ಜನ ಅಂಗಡಿಗಳ ಮುಂದೆ ಮುಗಿಬೀಳದೆ ಪರಸ್ಪರ 1 ಮೀಟರ್ ಅಂತರದಲ್ಲಿ ಸಾಲಾಗಿ ನಿಲ್ಲುವ ಮೂಲಕ ತಮ್ಮ ಜವಾಬ್ದಾರಿಯನ್ನು ಪ್ರದರ್ಶಿಸಿದ್ದಾರೆ. ಇಂದು ಸಹ ಅಗತ್ಯ ವಸ್ತುಗಳ ಅಂಗಡಿಗಳಾದ ದಿನಸಿ, ತರಕಾರಿ, ಹಣ್ಣು ಹಂಪಲು, ಮಾಂಸ, ಕೋಳಿ ಅಂಗಡಿಗಳ ಮುಂದೆ ಜನರ ಸಾಲು ಕಂಡು ಬಂದಿದೆ. ಪೊಲೀಸರು ಸಾರ್ವಜನಿಕರನ್ನ ನಿಯಂತ್ರಿಸುವ ಕಾರ್ಯದಲ್ಲೂ ನಿರತರಾಗಿದ್ದು, ಅನಗತ್ಯವಾಗಿ ತಿರುಗುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಂಬೈನ ಜನಪ್ರಿಯ ದಿ ಬಾಂಬೆ ಕ್ಯಾಂಟೀನ್ ಮತ್ತು ಓಪೆಡ್ರೋ ಹೋಟೆಲ್ ಮಾಲೀಕ ಹಾಗೂ ವಿಶ್ವವಿಖ್ಯಾತ ಭಾರತೀಯ ಶೆಫ್ ಫ್ಲಾಯ್ಡ್ ಕಾರ್ಡೋಸ್ ಅಮೆರಿಕದಲ್ಲಿ ಕೊರೋನಾ ವೈರಸ್ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಅಮೆರಿಕದ ನ್ಯೂಜರ್ಸಿಯಲ್ಲಿ ಅವರು ನಿಧನರಾಗಿದ್ದಾರೆ. 59 ವರ್ಷದ ಕಾರ್ಡೋಸ್ ಅವರು ತಾಯಿ ಬ್ರೈಲ್, ಪತ್ನಿ ಬರ್ಕಾ ಮತ್ತು ಮಕ್ಕಳಾದ ಜಸ್ಟೀನ್ ಮತ್ತು ಪೀಟರ್ ಅವರನ್ನ ಅಗಲಿದ್ದಾರೆ. ಮಾರ್ಚ್ 18ರಂದು ಅವರಿಗೆ COVID-19 ಸೋಂಕು ತಗುಲಿತ್ತು. ಬಳಿಕ ನ್ಯೂಜರ್ಸಿಯ ಮೌಂಟ್ ಸೈಡ್ ಮೆಡಿಕಲ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಎನ್ನಲಾಗಿದೆ. ಮಾರ್ಚ್ 18ರಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕಾರ್ಡೋಸ್ ತನಗೆ ತೀವ್ರ ಜ್ವರ ಇದೆ, ಆದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ನ್ಯೂಯಾರ್ಕ್ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದೇನೆ ಅಂತ ಬರೆದಿದ್ರು. ದಿ ಬಾಂಬೆ ಕ್ಯಾಂಟೀನ್ ಹಾಗೂ ಓಪೆಡ್ರೋ ಹೋಟೆಲ್ ನಡೆಸ್ತಾ ಇದ್ದ ಕಾರ್ಡೋಸ ಇತ್ತೀಚೆಗೆ ತಮ್ಮ 3ನೇ ಉದ್ಯಮ ಬಾಂಬೆ ಸ್ವೀಟ್ ಶಾಪ್ ಅನ್ನು ಆರಂಭಿಸಿದ್ರು. ಓರ್ವ ಯಶಸ್ವಿ ಉದ್ಯಮಿಯಾಗಿರುವ ಕಾರ್ಡೋಸ್ ನಿಧನಕ್ಕೆ ಅನೇಕ ಉದ್ಯಮಿಗಳು, ಗಣ್ಯರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ.